Gördü sayın ya. Havudu. Bunun dediğinde ne o? Ya yar. Nima ur ya bu. Bandatı ya ki. Hele kınan lan. Nanı yaru heyelu da kinta matalı. Nime yaru. Dvara lakşaka. Sandeşa çaraka. İlli adı vichara vannu. Devendra Maharaja nike tilisu o nan. Havudu. Havudu. Ulle daytu. Nine bekittu. Nanı yaru da gutta ayta. İlla la. Veera Mahendra Pura. Veera Mahendra Pura. Veera Mahendra Pura. Mahendra Pura. Shura Padma Asura. Shura Padma nige benki bildi. Neevi yaru. Alla neevi yaru. Shura Padma Asura namaga. Manu Kopa andre nane. Manu Kopa. Havudu. Adu sari. Ivaranella serisikondu. Illige bandi diralla. Balavada uddesha untu. Yenu uddesha. Devendra iddana. Devendra. Iddana. 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 Havudu. ಇದ್ದಾರಾ ಅಂತ ಕೇಳಬೇಕು. ಇದ್ದಾರಾ? ಇದ್ದಾರೆ. ಏನಾಗಬೇಕು? ಹೇಳಬೇಕು. ಏನು ಹೀಗೆ ಬಂದಿದ್ದಾರಂತೆ. ಹೇಗೆ ಹೇಗೆ ಬಂದಿದ್ದಾರಂತೆ? ಸೈನ್ಯವನ್ನೆಲ್ಲ ಕೂಡಿಕೊಂಡು ಇಲ್ಲಿ ಬಂದಿದ್ದೇನೆ ಅಂತ ಹೇಳಬೇಕು. ಕಾರಣ? ಕಾರಣ ಏನಲ್ಲ, ಸುರಪ್ಪನನ್ನು ಸೋಲಿಸಿ ಅವನ ಶಚಿಯನ್ನು ಪಡ್ಕೊಂಡು ಹೋಗುವುದಕ್ಕೆ ಬಂದದ್ದು. ಎಂತದು? ಎಂತದು? ಅದು ನಿಮ್ಮಂತ ರಾಕ್ಷಸರು ಇಲ್ಲಿಗೆ ಬರುವುದು ಹೊಸದೇನೂ ಅಲ್ಲ. ಏನ್ ಆಸೆ? ಸ್ವರ್ಗ ಲೋಕದ ಅಧಿಕಾರ ಬೇಕು ಅಂತ. ಹೌದು. ಶಚಿದೇವಿಯನ್ನು ಬಯಸಿ ಬಂದಿದ್ದೀರಿ ಅಂದ್ರೆ ನಿಮಗೆ ಅಹಂಕಾರ ಹೆಚ್ಚಾಗಿದೆ. ಯಾರಾದ್ರೂ ಕೇಳಿದ್ದಾರ? ಇಲ್ಲ. ಯಾರಿಗಾದ್ರೂ ಧೈರ್ಯ ಬಂದಿದ? ಇಲ್ಲ. ನಮಗೆ ಆ ಧೈರ್ಯ ಉಂಟು. ಸುರಪ್ಪ ಇನ್ನಿಲ್ಲಿರುವುದು ಬೇಡ. ಈ ಪೀಠದಲ್ಲಿ ನಮ್ಮಪ್ಪ, ನಮ್ಮಪ್ಪನ ಜೊತೆಗೆ ಶಚಿ. ಒಂದು ಹೇಳ್ತೇನೆ ಭಾನುಕೊಪ್ಪರೇ. ಕೊಪ್ಪರೇ? ಭಾನುಕೊಪ್ಪ. ಭಾನುಕೋಪ. ಭಾನುಕೋಪರೇ. ಕೋಪರೇ ಬೇಡ. ಕೋಪರೇ ಬೇಡ. ಈಗ ಇಲ್ಲಿಗೆ ಬಂದಿದ್ದೀರಿ, ಶಚಿದೇವಿಯನ್ನು ಬಯಸಿದ್ದೀರಿ. ಇದು ನೀವು ಬಯಸುವುದು ತಪ್ಪು. ಸರಿ. ಒಳ್ಳೆ ಮಾತಿನಲ್ಲಿ ಆಸೆಯನ್ನು ಬಿಟ್ಟು ಹೋದರೆ ಲೇಸು. ಇಲ್ಲದಿದ್ದರೆ ನಾವು ಬಿಟ್ಟು ಹೋಗುವುದಕ್ಕೆ ಬಂದದ್ದಲ್ಲ. ಹೌದಾ? ಪಡ್ಕೊಂಡು ಹೋಗುವುದಕ್ಕೆ ಬಂದದ್ದು. ಹೌದಾ? ಹೌದು. ಕೂಡಿತ ಕೂಡಿತು ಕೂಡಿತ ಕೂಡಿತು ಕೂಡಿದ್ರೆ ನೋಡಿದ. ಹೌದಾ? ನೋಡುವ. ಯಾರಲ್ಲಿ? ತನ್ನಲ್ಲಿ. ಮತ್ತೆ ಇದ್ದಾರೆ? ಇದ್ದಾರಾ? ಇದ್ದಾರೆ. ಹಾಗಿದ್ರೆ ಬೇಗ ಹೋಗಿ ಹೇಳು. ನೀವು ಇಲ್ಲೇ ನಿಂತಿದ್ರಿ, ನಾನು ಹೋಗಿ. ಜನ ಬರುವುದಕ್ಕೆ ಕಾರಣ ಉಂಟು. ಏನು? ರಾಕ್ಷಸರ ಸೈನ್ಯ ಬಂದಿದೆ. ಅದೇನು ಪ್ರಥಮ ಅಲ್ಲ? ಅಲ್ಲ ಅಲ್ಲ, ಸೈನ್ಯ ಬಂದಿದೆ ರಾಕ್ಷಸರು.
ಬರೇ ಸೈನ್ಯ ಅಲ್ಲ, ಬರೇ ಸೈನ್ಯ ಅಲ್ಲ, ಅವರಿಗೊಬ್ಬ ನೇತಾರ ಇದ್ದ. ನೇತಾರ ಅದೆಲ್ಲ ಸೈನ್ಯಕ್ಕಿಲ್ವ? ಮತ್ತೆ ಇದರಲ್ಲಿ ಏನು ವಿಶೇಷ? ಹೌದಾ? ಏನಂತೆ, ಯಾರಂತೆ, ಎಲ್ಲಿಯವರಂತೆ? ವೀರ ಮಹೇಂದ್ರಪುರವಂತ, ಸೂರಪದ್ಮ ಅಂತ, ಅವನ ಮಗನಂತೆ, ಬಾಣುಕೊಪ್ಪ ಅಂತ. ಬಾಣುಕೊಪ್ಪ? ಬಾಣುಕೋಪ. ಬಾಣುಕೋಪ, ಹೌದು. ಬಂದ ಕಾರಣ ಏನು ಅಂತ ಕೇಳಿದೆ. ಕೇಳಬೇಕಲ್ಲ, ನಿನ್ನ ಕರ್ತವ್ಯ ಅಲ್ವಾ? ಮತ್ತೆ ಕೇಳಿದೆ ಏನು ಕಾರಣ ಬಂದದ್ದು? ಅಷ್ಟನ್ನೂ ಕೇಳದಿದ್ರೆ ನಿಲ್ಬೇಕ ಇಲ್ಲಿ ಅಲ್ವಾ? ನಾನಿರುವುದೇ ಅಲ್ಲಿ ಕೇಳುವ. ಮತ್ತೆ ಕೇಳಿದಾಗ ಅವ ಹೇಳಿದೇನು? ಏನ್ ಹೇಳಿದ? ದೇವಲೋಕದ ಅಧಿಕಾರವನ್ನು ಬಿಟ್ಟು ಕೊಡಬೇಕು. ಇನ್ನೊಂದು ವಿಶೇಷ, ಅದೇ ಎಲ್ಲರೂ ಅಧಿಕಾರಕ್ಕೆ ಬಂದದ್ದು. ಇವನು ಅದಕ್ಕೆ ಬಂದದ್ದೇ, ಬೇರೆ ಏನಾದ್ರೂ ಉದ್ದೇಶ ಉಂಟಾ ಪ್ರಭು? ಇಷ್ಟೊತ್ತು ಹೇಗೆ ಹೇಳಿಕೆ? ಹಾಗೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಆಗುದಿಲ್ವಾ? ಹೇಳಲಿಕ್ಕೆ ಆಗದೇ ಇಲ್ಲ ಅಂತ ನೀವು ಹೇಳುದ ಹೇಳುದಾದ್ರೆ ಹೇಗೆ ಹೇಳ್ಬೇಕಷ್ಟೇ. ಹೇಳ್ಬೇಕಾ? ಹೌದು ಹೇಳು. ನಮ್ಮಮ್ಮ ಏನಾದ್ರು? ನಮ್ಮಮ್ಮ ಅಲ್ಲ, ಮತ್ತೆ ನಿಮ್ಮಮ್ಮ. ಈ ದೇವಲೋಕದವರ ಅಮ್ಮ ಸಚಿದೇವಿ ಅಲ್ವಾ? ಅವನನ್ನು ಬಯಸಿ ಬಂದಿದ್ದಾನೆ. ಒಳ್ಳೆಯ ಮಾತಿನಲ್ಲಿ ಸಚಿದೇವಿಯನ್ನು ಬಿಟ್ಟು ಕೊಡಬೇಕು, ಇಲ್ಲ ಇದ್ರೆ ಯುದ್ಧಕ್ಕೆ ಬರಬೇಕು. ಸ್ವಜನಾಭಿಮಾನ, ಸ್ವದೇಶಾಭಿಮಾನ ಎಲ್ಲರಲ್ಲಿ ಇರತಕ್ಕದ್ದು. ನಿನ್ನಲ್ಲಿ ಅದು ಏನಾಯ್ತ? ಹುದುಗಿ ಹೋಯ್ತೇನಾ? ಅಷ್ಟಮ್ಮ ಮಾತಾಡುವಾಗ ನಿಮ್ಮ ಅಮ್ಮನನ್ನು ಕೇಳಿದಾಗ ನನ್ನ ಎದೆ ಗಡಗಡ ಅಂತ ನಡೀತಾ ಉಂಟು. ನನ್ನ ಅಮ್ಮನನ್ನು ಬಿಡು, ನಿನ್ನ ಅಮ್ಮನನ್ನೇ ಕೇಳಿದ ಹಾಗಾಯ್ತಲ್ಲ ಇದು. ಹೌದೇನಾ? ಅದನ್ನು ಕೇಳಿ ನೀನು ಸುಮ್ಮನಿದ್ಯಾ? ನೀನು ಯಾಕೆ ಇರುವುದಿಲ್ಲ? ಹೊಡಿಬೇಕು ಅಂತ ಮನಸ್ಸಿತ್ತು. ಹೊಡಿಬೇಕಿತ್ತು, ಹೊಡಿಬೇಕಿತ್ತು. ನೀನು ಹೊಡೆದು ಬಂದು ನನ್ನಲ್ಲಿ ಮಾತಾಡ್ಬೇಕಿತ್ತು. ನಾನು ಒಬ್ಬ ಅಲ್ಲಿ ಸೈನ್ಯವೇ ಉಂಟು. ಹೇಗೆ? ತುಂಬಾ ಮಂದಿ ಇದ್ರು. ತುಂಬಾ ಮಂದಿ ಇಲ್ಲ, ನಿನಗೆ ಹೊಡಿಲಿಕ್ಕೆ ನೀನು ಒಬ್ಬನಿಗೆ ಹೊಡಿತಿದ್ರೆ ಸಾಕಿತ್ತಲ್ಲ. ಒಬ್ಬನಿಗೆ ಹೊಡಿಬೇಕು ಅಂತ ಇತ್ತು. ಈಗ ತುಂಬಾ ಮಂದಿ ಒಟ್ಟಿಗೆ ಮಾತಾಡಿದಾರೆ. ನಿನ್ನಲ್ಲಿ ಮುಖ್ಯಸ್ಥನಿಗೆ ಹೊಡಿಬೇಕು ಅಂತ ಹೊಡಿಬೇಕಿತ್ತು. ಹೊಡಿಬೇಕು, ಹೊಡಿಲಿಕ್ಕೆ ಆಗಲಿಲ್ಲ. ಯಾಕಾಗ್ಲಿಲ್ಲ? ಧೈರ್ಯ ಇಲ್ಲ. ಇಲ್ಲಪ್ಪ, ನಿನ್ನನ್ನು ದ್ವಾರದಲ್ಲಿ ನಾನು ನಿಲ್ಲಿಸಿದ್ದೇವೆ ಅರ್ಥ. ನಿನಗೆ ನಿವೃತ್ತಿ ಘೋಷಣೆ ಮಾಡ್ತೇನೆ ಸಲ. ನೀನು ಯಾಕೆ ಏನಾದ್ರೂ ಒಂದು ಸ್ವಲ್ಪ ಆದ್ರೂ ದುಡಿಯದಿದ್ರೆ ಬೇಕಾ? ನೀನು ಇಷ್ಟು ದುಡಿಯುವುದೇ ಹೆಚ್ಚು. ಯಾರು ಯಾರಿಗೆ ಹೆಚ್ಚು? ಯಾರಿಗೆ? ನನಗೆ. ನಿನಗೆ ಎಷ್ಟು? ನಮಗೆ ಕಡಿಮೆ ಆಗಿದೆ, ನಿನಗೆ ಗೊತ್ತುಂಟ? ಹೌದಾ? ಯೋಚನೆ ಮಾಡಬೇಡ. ಸ್ವಲ್ಪ ಲೋಕಲ್ಲ ಅಧಿಕಾರ ಯಾರು ಕೇಳ್ತಾರೆ? ಸಚಿನ್ನು ಬಯಸಿ ಬಂದ ಬಾನು ಕೋಪ ಶೂರ ಪದ್ಮನ ಮಗನ ಅವನನ್ನು ಸೋದೆ ಬಡಿತಾ ಇದೆ. ಆದ್ರೆ ನಾನೇ ನಿರ್ಧಾರ ಕೈಗೊಂಡ್ರೆ ಅದು ಸಮಂಜಸವಲ್ಲ. ಈ ಪೀಠದಲ್ಲಿ ಕುಳ್ಳಿರಿಸಿದವರು ನಮ್ಮ ಗುರುಗಳಿದ್ದಾರೆ. ಒಂದು ಮಾತು ಅವರಲ್ಲಿ ಕೇಳಿ ಮತ್ತೆ ಏನ್ ಮಾಡ್ತೇನೆ ಅಂತ ನೋಡು. ನೀನು ಹೋಗಲ್ಲ.